ಐ ಎ ಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಯಾವಾಗಲೂ ಸುದ್ದಿಯಲ್ಲಿರ್ತಾರೆ ಸೊ ಈಗಲೂ ಸುದ್ದಿಯಲ್ಲಿದ್ದಾರೆ ಈಗ ರೋಹಿಣಿ ಸಿಂಧೂರಿ ವಿರುದ್ಧ ಆಂಧ್ರಾ ಮೂಲದ ಅಂದರೆ ಪಾ ಸಾರಿ ಇವರು ಬಾಲಿವುಡ್ ಗಾಯಕ ನಾನು ಆಗಲೇ ಹೆಡ್ಡೆನಲ್ಲಿ ಮುಂಚೆ ಮಾತಾಡ್ತಿದ್ದೆ ಬಾಲಿವುಡ್ ಗಾಯಕ ನಟ ಲಕ್ಕಿ ಆಲಿ ಲೋಕಾಯುಕ್ತಕ್ಕೆ ದೂರನ್ನು ನೀಡಿದ್ದಾರೆ ಬೆಂಗಳೂರಿನ ನ್ಯೂ ಎಲಂಕಾ ಟೌನ್ ಬಳಿ ಇರುವ ಟ್ರಸ್ಟ್ ಒಂದಕ್ಕೆ ಸೇರಿರುವ ಜಮೀನನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಲಕ್ಕಿ ಆಲಿ ಆರೋಪ ಮಾಡಿದ್ದಾರೆ ಈ ಸಂಬಂಧ ಲೋಕಾಯುಕ್ತದಲ್ಲಿ ಗಾಯಕ ಲಕ್ಕಿ ಆಲಿ ದೂರು ದಾಖಲಿಸಿದ್ದಾರೆ ಕೆಂಚೇನಳ್ಳಿ ಬಳಿ ಇರುವ ತನ್ನ ಆಸ್ತಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎ ಸಿ ಪಿ ಅವರಿಗೆ ದೂರು ನೀಡಿದರೂ ಯಾವುದೇ ಪ್ರತಿಕ್ರಿಯೆ ಇಲ್ಲ ಸ್ಥಳೀಯ ಪೊಲೀಸರಿಂದ ನನಗೆ ಯಾವುದೇ ಸಹಾಯ ಸಿಗ್ತಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ ನಟ ಮತ್ತು ಗಾಯಕ ಲಕ್ಕಿ ಆಲಿ ಸಾರಿ ಗಾಯಕ ಲಕ್ಕಿ ಆಲಿ ನೋಡಬೇಕು ಕಾನೂನಿದೆ ನ್ಯಾಯಾಂಗ ಇದೆ ಅದನ್ನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತ ಭಾವಿಸಿದ್ದೇನೆ ಆದರೆ ಯಾಕೆ ಇವರ ಪ್ರಕರಣವನ್ನು ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸಿಲ್ಲ ಲೋಕಾಯುಕ್ತ ಅನ್ನೋದು ಭಾಳಷ್ಟು ಆಶ್ಚರ್ಯ ಲೋಕಾಯುಕ್ತ ಈ ಹಿಂದೆ ವೆಂಕಟಾಚಲಾಯ್ನವರು ಸಂತೋಷ್ ಹೆಗಡೆಯವರೆಲ್ಲ ಇದ್ದಾಗ ಸಿಂಹ ಸ್ವಪ್ನ ಭ್ರಷ್ಟರಿಗೆ ಅಂತ ಹೇಳಲಾಗ್ತಿತ್ತು ಬಟ್ ಈಗ ಬರೀ ಸ್ವಪ್ನವಾಗಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಿರದೆ ಕನಸಾಗಿದೆಯಾ ಅಂತ ಕಾಡ್ತಿದೆ ಪ್ರಶ್ನೆಗಳು